ಹೀಗೆ ಡ್ರೈವ್ ಮಾಡುವಂತ ಟೈಮ್ ಅಲ್ಲಿ, ಅದರಲ್ಲೂ ಕೂಡ ಹೈವೇ ಅಂತ ಬಂದಂತ ಟೈಮ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ 80-100 ಸ್ಪೀಡ್ ಅಲ್ಲಿ ಇರ್ತೀರಿ. ಅಂತ ಟೈಮ್ ಅಲ್ಲಿ ಸಡನ್ ಆಗಿ ಯಾವ್ದೋ ಒಂದು ಆಬ್ಜೆಕ್ಟಿವ್, ಅಂದ್ರೆ ಏನೋ ಒಂದು ಯಾರೋ ಒಂದು ನಾಯೋ ಒಂದು ಹಸುನೋ ಅಥವಾ ಯಾವ್ದೋ ಒಂದು ವ್ಯಕ್ತಿನೋ ಒಂದು ವೆಹಿಕಲ್ ಸಡನ್ ಆಗಿ ಅಡ್ಡ ಬಂದ್ಬಿಡುತ್ತೆ. ಆ ಟೈಮ್ ಅಲ್ಲಿ ಸಾಕಷ್ಟು ಜನ ಗಾಬರಿ ಆಗ್ತಾರೆ, ಕಾರ್ನ ಕಂಟ್ರೋಲ್ ಮಾಡಕ್ ಬರೋದಿಲ್ಲ. ಸೊ ಅವಾಗ ಎಸ್ಲೆ ಬ್ರೇಕ್ ಒತ್ತಟ ಕಡೆ ಎಸ್ಲೆ ಒತ್ತುವಂಥದ್ದು, ಅಥವಾ ಬ್ರೇಕ್ನ ಸಡನ್ ಆಗಿ ಬರೀ ಕ್ಲಚ್ ಬಿಟ್ಟು ಬ್ರೇಕ್ನೇ ಅಪ್ಲೈ ಮಾಡುವಂಥದ್ದು, ಅಥವಾ ಬರೀ ಕ್ಲಚ್ಚನ್ನೇ ಅಪ್ಲೈ ಮಾಡುವಂಥದ್ದು, ಈ ರೀತಿಯಾಗಿ ಆಗುತ್ತೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಐಡಿಯಾ ಇಲ್ಲ, ಇನ್ಕ್ಲೂಡಿಂಗ್ ಎಲ್ಲೋ ಬೋರ್ಡ್ ಡ್ರೈವರ್ಸ್ಗಳು ಕೂಡ. ಅಂಥ ಟೈಮಲ್ಲಿ ಸಡನ್ ಆಗಿ ಬಂದಾಗ ತುಂಬ ಕಕ್ಕಬಿಕ್ಕಿ ಅಂತಾರಲ್ಲ, ಆ ಥರ ಆಗ್ಬಿಡ್ತೀವಿ. ಸೊ ಅದನ್ನು ಟೆಕ್ನಿಕಲ್ ಆಗಿ ಕೆಲವೊಂದು ಸ್ಕಿಲ್ಗಳಿದೆ, ಆ ಸ್ಕಿಲ್ ಮೂಲಕ ಹೇಗೆ ಗಾಡಿನ ಕಂಟ್ರೋಲ್ ಮಾಡ್ಬೋದು, ನಾವು ಗಾಡಿನೂ ಸೇಫ್ ಆಗಿ ಇಟ್ಕೊಂಡು ನಾವು ಸೇಫ್ ಆಗಿ ಇಟ್ಕೊಳ್ಳುವಂಥದ್ದು. ಕೆಲವ್ರು ಏನಂದ್ರೆ ಗಾಡಿ ಏನಾದ್ರೂ ಆದ್ರೂ ಪರವಾಗಿಲ್ಲ, ಮುಂದೆ ಇರೋನ ಸೇಫ್ ಮಾಡ್ಬಿಡ್ಬೇಕು ಅನ್ನೋ ಥರ ಯೋಚನೆ ಮಾಡ್ತಾರೆ. ಸೊ ಹೀಗಾಗಿ ಸೊ ಇದಕ್ಕೆ ನಮ್ಮ ಕಾರ್ ಎಕ್ಸ್ಪರ್ಟ್ ಆದಂಥ ಸತೀಶ್ ಸರ್ ಅವರು ಒಂದಷ್ಟು ಟಿಪ್ಸ್ಗಳನ್ನ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಕೊಡ್ತಾರೆ. ಸರ್, ಹೇಗೆ ಸರ್ ಕಂಟ್ರೋಲ್ ಮಾಡೋದು ಅಂತ? ಸರ್, ಈಗ ಏನಾಗುತ್ತೆ ಅಂದ್ರೆ, ನೀವು ಹೋಗ್ತಾ ಇರ್ತೀರಾ ಒಂದು 80-100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ, ಇನ್ನೊಂದು ತುಂಬಾ ಹತ್ರ ಬಂದಾಗ ನೀವು ಎಷ್ಟು ಕಂಟ್ರೋಲ್ ಮಾಡಕ್ಕೋದ್ರೂ ಕಷ್ಟನೇ ಆಗ್ಬಿಡುತ್ತೆ. ಆಯ್ತಾ, ಅವು ಅದನ್ನ ನೀವು ಬ್ರೇಕ್ ಹಿಡಿದು ನಿಲ್ಸೋದಕ್ಕಿಂತ ಸ್ವಲ್ಪ ನೋಡಿ ಮಿರರ್, ಆ ಕಡೆ ಈ ಕಡೆ ಮಿರರ್ ಹಿಂದೆ ಮುಂದೆ ನೋಡಿಕೊಂಡು ಆದಷ್ಟು ಸ್ಪೀಡ್ನ ಡೈವರ್ಟ್ ಮಾಡಕ್ ನೋಡಿ. ಬ್ರೇಕ್ ಅಲ್ಲಿ ನಿಲ್ಸಕ್ ಆಗಿಲ್ಲ ಅಂದ್ರೆ ಡೈವರ್ಟ್ ಮಾಡಿ, ಗಾಡಿ ಈ ಕಡೆ ಲೆಫ್ಟೋ ಅಥವಾ ರೈಟೋ ಈ ಕಡೆ ನಿಂತ್ ಮಾಡಿ. ಇಲ್ಲ ಆಗ್ತಲ್ಲಿ ಡಿಸ್ಟೆನ್ಸ್ ಇದೆ ಅಂದಾಗ ನೀವೇನ್ ಮಾಡ್ಬೇಕು, ಕ್ಲಚ್ನೆ ಹಿಡಿಬೇಕು. ಎಲ್ಲರೂ ಕೆಲವರು ಹೇಳ್ತಾರೆ ಕ್ಲಚ್ ಬಿಟ್ಬಿಟ್ಟು ಬ್ರೇಕ್ ಹೊಡಿಬೇಕು ಅಂತ, ಆತರ ಯಾವತ್ತು ಮಾಡ್ಬೇಡಿ. ಅದು ಮೋಷನ್ಸ್ ಕಮ್ಮಿ ಆಗಲ್ಲ, ಇಂಜಿನ್ ಮೂಮೆಂಟ್ ಹಂಗೆ ಕೊಡ್ತಾ ಇರುತ್ತೆ ಇದಕ್ಕೆ ಬ್ರೇಕ್ ವೀಲ್ಗೆ. ಸೊ ಹಂಗಾಗಲ್ಲ. ಸೊ ಕ್ಲಚ್ನ ಹಿಡ್ಕೊಳ್ಳಿ, ಬ್ರೇಕ್ನ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡುವಾಗ ಫಸ್ಟ್ ಇಂದ ಡೇ ಒನ್ ಇಂದ ಪ್ರಾಕ್ಟೀಸ್ ಮಾಡುವಾಗ ಡಬಲ್ ಪಂಪ್ ಮಾಡಿ. ಯಾವತ್ತು ಡಬಲ್ ಪಂಪ್ ಮಾಡಿ ಬ್ರೇಕ್ನ ಹಿಡಿಯಕ್ಕೆ ಟ್ರೈ ಮಾಡಿ. ಡಬಲ್ ಪಂಪು ಎ ಬಿ ಎಸ್ ಇದ್ರು ಕೂಡ, ಏರ್ ಬ್ಯಾಗ್ಸ್ ಇದ್ರು, ಎ ಬಿ ಎಸ್ ಇದ್ರು ಕೂಡ ಡಬಲ್ ಪಂಪಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಗಾಡಿ ಜಲ್ದಿ ನಿಲ್ಲುತ್ತೆ. ಕೆಲವ್ರಿಗೆ ಗಾಬರಿಗೆ ಮ್ಯಾಕ್ಸಿಮಮ್ 1,000 ಜನದಲ್ಲಿ 1,000 ಜನ ಡಬಲ್ ಪಂಪ್ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಅಷ್ಟು ಗಾಬರಿ ಇರುತ್ತೆ ಅವ್ರಿಗೆ. ನೋಡಿದ ತಕ್ಷಣ ಅಬ್ಸ್ಟಕಲ್ ಏನು ನೋಡಿದ ತಕ್ಷಣನೇ ಬ್ರೇಕ್ ಹೊಡಿಬೇಕು ಅನ್ನೋ ಫೀಲ್ ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಕ್ಲಚ್ ಬಿಟ್ಟಿರ್ತಾರೆ, ಬ್ರೇಕ್ ಹೊಡಿಯೋ ಹೋಗ್ತಾರೆ, ಅದು ನಿಲ್ಲಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ಯಾವಾಗ ನಾಲ್ಕು ನೀವು ಕ್ಲಚ್ಚಲ್ಲಿ ಕೆಲವರು ಗೇರಲ್ಲಿ ಅವಾಯ್ಡ್ ಮಾಡಕ್ಕೆ ಹೋಗ್ತಾರೆ ಗಾಡಿ ನಿಲ್ಲಿಸ್ಬೋದು ಅಂತ, ಆ ಥರ ತಪ್ಪು ತಿಳ್ಕೊಬೇಕು, ಆ ಥರ ತಪ್ಪು ಇದರಲ್ಲಿ ಇರಬೇಡಿ. ಯಾಕೆ ಅಂದರೆ ಬ್ರೇಕು 4 ಟೈರ್ಗೂ ಇರುತ್ತೆ, ನಿಮ್ಗೆ ಕ್ಲಚ್ಚು ಅವಾಯ್ಡ್ ಮಾಡೋದು 2 ಟೈರ್ನ ಮಾತ್ರ. ಆಯಿತಾ, ಸೊ ಬ್ರೇಕಲ್ಲೇ ಕ್ಲಚ್ ಬಿಟ್ಟು ಕ್ಲಚ್ ಹಿಡಿದ ತಕ್ಷಣ ಇಂಜಿನ್ಗೂ ಮತ್ತು ವೀಲ್ಸ್ಗೂ ಸಂಬಂಧ ಇರಲ್ಲ, ಎಲ್ಲ ಫ್ರೀ ಆಗಿಬಿಡುತ್ತೆ. ಆವಾಗ ಬ್ರೇಕಲ್ಲಿ ಕಂಟ್ರೋಲ್ ಮಾಡಿ, ಆವಾಗ ನಿಂತ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಯಾವಾಗ ನೀವು ಡಬಲ್ ಪಂಪ್ ಮಾಡಿದ್ರೆ ಇನ್ನೂ ಜಲ್ದಿ ನಿಂತ್ಕೊಳ್ಳುತ್ತೆ, ಅದರಲ್ಲೂ ಕೆಲವು ಎ ಬಿ ಎಸ್ ಇದ್ದರೆ ತುಂಬ ಜಲ್ದಿ ನಿಂತ್ಕೊಳ್ಳುತ್ತೆ. ನಾನೇ ಎ ಬಿ ಎಸ್ ಇದ್ದರೆ ಡಬಲ್ ಪಂಪು ಇಲ್ಲ 3 ಪಂಪು ಮಾಡಿಬಿಡಿ, ಎಷ್ಟು ಸರಿ ನೀವು ಪ್ರೆಸ್ ಮಾಡ್ತೀರೋ ಅಷ್ಟು ಜಲ್ದಿ ಗಾಡಿ ನಿಲ್ಲುತ್ತೆ, ಟೈರ್ ಉಜ್ಜಲ್ಲ. ಎ ಬಿ ಎಸ್ ಇದ್ದಾಗಲೂ ಅಷ್ಟೇ, ಕೆಲವೊಂದು ಸತಿ ತುಂಬ ಜಾಮ್ ಆಗುತ್ತೆ, ಕೆಲವೊಂದು ಸತಿ ಇನ್ಸ್ಟಂಟಾಗಿ ನಿಂತ್ಕೊಳ್ಳುತ್ತೆ, ಆದರೂ ಕೂಡ ನಿಲ್ಲಿಲ್ಲ ಅಂದರೆ ಮತ್ತೊಂದು ಸರಿ ಟ್ರೈ ಮಾಡಿ. ಅಂದರೆ ಗಾಬರಿಯಲ್ಲಿ ನಾವು ಹೇಳ್ತೀವಿ ಅಷ್ಟೇ ಸರ್, ಎಲ್ಲೋ ತುಂಬ ಜನಕ್ಕೆ ಮಾಡೋಕ್ಕಾಗಲ್ಲ, ಏನು ನಮಗೆ ಮಾಡೋಕ್ಕಾಗಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆಗುತ್ತೆ. ಎ ಬಿ ಎಸ್ ಇದ್ರೆ ಜಲ್ದಿ ನಿಂತ್ಕೊಳ್ಳುತ್ತೆ, ಒಂದೇ ಇದರಲ್ಲೂ ನಿಂತ್ಕೊಳ್ಳುತ್ತೆ. ಕೆಲವೊಂದು ನಮ್ಮ ಗಾಡೀಲಿ ಎ ಬಿ ಎಸ್ ಇದ್ರೆ ಆದರೂ ನಿಂತ್ಕೊಂಡಿಲ್ಲ. ಆಯಿತಾ, ನಾವು ಆ ಥರ ಟ್ರೈ ಮಾಡಬೇಕು, ಅದನ್ನು ನಾವು ಜನಗಳಿಗೂ ಹೇಳ್ತಾ ಇದ್ದೀವಿ. ಏನಂದರೆ ಆ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಇದು ABS ಇಲ್ಲದೆ ಇರೋ ಗಾಡಿಯಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಸೊ ಅದು ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಈ ಗೇರಲ್ಲಿ ಅವಾಯ್ಡ್ ಮಾಡ್ತೀನಿ ಅನ್ನೋದು ಮಾತ್ರ ಭ್ರಮೆಯಲ್ಲಿ ಯಾವುದೇ ಕಾರಣಕ್ಕೂ ಇರಬೇಡಿ. ಬ್ರೇಕು 4 ಟೈರ್ಗಿರುತ್ತೆ, 4 ಹೊಡೆದ ತಕ್ಷಣ ಎಲ್ಲದೂ ಜಾಮ್ ಆಗುತ್ತೆ, ನಿಂತ್ಕೊಳ್ಳುತ್ತೆ, ಕಂಟ್ರೋಲಿಂಗ್ ತೊಗೊಳುತ್ತೆ. ಆಯಿತಾ, ಸೊ ಆಮೇಲೆ ಅವರು ಎದುರುಗಡೆ ಕಾಣಿಸ್ತಾ ಇರೋರಿಗೆ ನೀವು ಆದಷ್ಟು ನೀವು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಿಲ್ಸೋಕ್ಕೆ ಟ್ರೈ ಮಾಡಿ. ನಿಲ್ಲೇ ಇಲ್ಲ ಅಂದರೆ ಲೆಫ್ಟೋ ರೈಟೋ ಹಿಂದಡೆ ನೋಡಿಕೊಂಡು ನೀವು ಬ್ರೇಕ್ ಹೊಡಿವಾಗಲೂ ಅಷ್ಟೇ ಫಸ್ಟು ಮಿರರ್ ನೋಡಿ, ಮುಂದೆ ನೋಡಿ, ಮುಂದೆ ಜಾಸ್ತಿ ಗ್ಯಾಪ್ ಇತ್ತು ಅಂದರೆ ಮಿರರ್ ನೋಡ್ಕೊಂಡು ಹೊಡೆಯೋದ್ರಲ್ಲಿ ನೀವು ಸೇಫ್ ಆಗಿರ್ತೀರ, ಅವರು ಸೇಫ್ ಆಗಿರುತ್ತೆ, ಗಾಡಿ ಸೇಫ್ ಆಗಿರುತ್ತೆ.